ನಾವು ನಿಮಗೆ ಲಿಬ್ರೆ ಆಫೀಸ್ ಅನ್ನೋ ಒಂದು ಅಪ್ಲಿಕೇಶನ್ನಲ್ಲಿ ಕ್ಯಾಲ್ಸಿ ಅನ್ನೋ ಒಂದು ಟೂಲ್ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಬಂದಿದ್ದೀವಿ ಅದರಲ್ಲಿ ಸಾಕಷ್ಟು ವಿಷಯನ ನೀವು ಕಲ್ತ್ಕೊಂಡಿದ್ದೀರಾ ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಹೌದಲ್ವಾ ಸೊ ಈಗ ನಾವು ಅದರದ್ದೇ ಒಂದು ಮುಂದುವರೆದ ಭಾಗ ಅಂದರೆ ಕಂಟಿನ್ಯೂಯೇಷನ್ ಕೊಡ್ತಿದ್ದೀವಿ ಸೊ ಏನ್ ನೆಕ್ಸ್ಟ್ ಏನು ಅಂತಂದರೆ ರೋಸ್ ಮತ್ತು ಕಾಲಮ್ಸ್ ಬಗ್ಗೆ ಇದು ಇರುತ್ತೆ ಇವತ್ತಿನ ವೀಡಿಯೋ ಅಂದರೆ ಒಂದು ರೋ ಅಥವಾ ಕಾಲಮ್ನ ಆ್ಯಡ್ ಮಾಡಿರೋದಾಗಿರ್ಬೋದು ಅಥವಾ ಡಿಲೀಟ್ ಮಾಡೋದಾಗಿರ್ಬೋದು ಅದ್ರ ಜೊತೆಗೆ ರೋ ಹೈಟ್ ಮತ್ತು ಕಾಲಮ್ ಬಿಡ್ತನ ಚೇಂಜ್ ಮಾಡೋದು ರೋ ಉದ್ದ ಎಷ್ಟಿರಬೇಕು ಒಂದು ಸ್ಪ್ರೆಡ್ ಶೀಟಲ್ಲಿ ಸೊ ನಾವು ಅದನ್ನು ಸ್ಪ್ರೆಡ್ ಶೀಟ್ ಅಂತ ಕೂಡ ಕರಿತೀವಿ ಕ್ಯಾಲ್ಸಿನಾ ಯಾಕಂತಂದರೆ ಅದು ಒಂದು ಶೀಟಲ್ಲೇ ನಾವು ಒಳಗಡೆ ಏನೇ ಒಂದು ಕ್ಯಾಲ್ಕುಲೇಷನ್ ಇರ್ಬೋದು ಅಥವಾ ಏನೇ ರಿಪೋರ್ಟ್ ಇದ್ದರೂ ನಾವು ಮಾಡೋದು ಸೊ ಅದನ್ನು ನಾವು ಸ್ಪ್ರೆಡ್ ಶೀಟ್ ಅಂತ ಕೂಡ ಕರಿತೀವಿ ಸೊ ಆ ಶೀಟಲ್ಲಿ ನಿಮಗೆ ಲಾಸ್ಟ್ ಟೈಮೇ ನಾನು ಹೇಳ್ಕೊಟ್ಟಿದ್ದೀನಿ ಸೆಲ್ ರೋಸ್ ಕಾಲಮ್ಸ್ ಎಲ್ಲ ಏನು ಅಂತ ಲಾಸ್ಟ್ ವೀಡಿಯೋದಲ್ಲೇ ಸೊ ಈಗ ನಾವು ಅದು ರೋ ಮತ್ತು ಕಾಲಮ್ನ ಆ್ಯಡ್ ಮಾಡೋದು ಡಿಲೀಟ್ ಮಾಡೋದು ಅದ್ರ ಜೊತೆಗೆ ರೋ ಹೈಟ್ ಉದ್ದ ಎಷ್ಟಿರ್ಬೋದು ಹೆಚ್ ಎಷ್ಟಿರಬೇಕು ಅಂತ ಅಡ್ಜಸ್ಟ್ ಮಾಡ್ಬೋದು ಅದೇ ಥರ ಕಾಲಮ್ ವಿಡ್ತ್ ಅಗ್ಲ ಕಾಲಮ್ದು ಅಗ್ಲ ಎಷ್ಟಿರ್ಬೋದು ಅನ್ನೋದನ್ನೆಲ್ಲ ನಾವು ಕಾಲಮ್ನ ಅಗ್ಲ ಎಷ್ಟಿರ್ಬೋದು ಅನ್ನೋದನ್ನು ನಾವು ನಮ್ಮ ಒಂದು ಅಗತ್ಯತೆಗೆ ಎಷ್ಟು ಬೇಕು ಅಂತ ನಾವು ನಾವೇ ಸೆಟ್ ಮಾಡ್ಕೊಳ್ಳೋದನ್ನು ಹೇಗೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಹಾಗಾದರೆ ನಾವು ಇವತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನು ಲಾಸ್ಟ್ ಟೈಮೇ ನಿಮಗೆ ಎಕ್ಸಾಂಪಲ್ ತೊಗೊಂಡು ಹೇಳಿದ್ದೆ ಏನು ಹೇಳಿ ಎಕ್ಸಾಂಪಲ್ ಅದೇ ಒಂದು ಐದು ಸ್ಟೂಡೆಂಟ್ಸ್ ಇರ್ತಾರೆ ಅವ್ರದ್ದು ಆರ್ ಸಬ್ಜೆಕ್ಟಿನ ಮಾರ್ಕ್ಸ್ ತೊಗೊಂಡು ನಿಮಗೆ ನಾನು ಟೇಬಲ್ನ ಹೆಂಗೆ ಕ್ರಿಯೇಟ್ ಮಾಡೋದು ಮತ್ತು ಅದರ ಎಂಟ್ರೀಸ್ ಎಲ್ಲ ಹೇಳ್ಕೊಟ್ಟಿದ್ದೆ ಸೊ ಇವತ್ತು ಅದನ್ನೇ ಎಕ್ಸಾಂಪಲ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಈಗ ಆ ಎಕ್ಸಾಂಪಲ್ಗೇನೇ ನಾನು ರೋ ಮತ್ತು ಕೊಲಮ್ನ ಆ್ಯಡ್ ಮಾಡೋದು ಹೇಳ್ಕೊಡ್ತೀನಿ ಸೊ ಈಗ ಇಲ್ಲಿ ಒಂದು ಐದು ಸ್ಟೂಡೆಂಟ್ಸ್ ಇದ್ದಾರೆ ಕರೆಕ್ಟಾ ಸೊ ಈಗ ಆ್ಯಡ್ ಏನಕ್ಕೆ ಅಂತಂದರೆ ಇನ್ಸರ್ಟ್ ಮಾಡೋದು ಅಂತಲೂ ಹೇಳ್ತೀವಿ ಇಲ್ಲ ಆ್ಯಡ್ ಮಾಡೋದು ಅಂತಲೂ ಹೇಳ್ಬೋದು ಈಗ ನಾವು ಇನ್ನೊಂದು ಎಕ್ಸ್ಟ್ರಾ ರೋ ಬೇಕು ಅಂದಾಗ ಏನು ಮಾಡಬೇಕು ಅಂತ ನೋಡೋಣ ಸೊ ಇವಾಗ ನಾನು ಈ ಎಕ್ಸಾಂಪಲ್ಗೆ ಹೇಳೋದಾಗಿದ್ದರೆ ಯಾರೋ ಒಬ್ಬ ಸ್ಟೂಡೆಂಟ್ ಆ್ಯಡ್ ಆಗಿರ್ತಾನೆ ಅಥವಾ ನಾವೇನೋ ಮಿಸ್ ಮಾಡಿರ್ತೀವಿ ಇನ್ನೊಂದು ಆ್ಯಡ್ ಮಾಡಬೇಕಾಗಿರುತ್ತೆ ಆವಾಗ ಹೆಂಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಸೊ ಈಗ ನೀವೊಂದು ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ನಾನು ಅದ್ರ ಕೆಳಗಡೆ ಈಗ ನೆಕ್ಸ್ಟು ಆ್ಯಡ್ ಮಾಡ್ಕೊತಾ ಬರಬೇಕು ಈಗ ನೋಡಿ ನಾನು ಸಿಕ್ಸ್ ಅಂತ ಕೊಡ್ತೀನಿ ಸಿಕ್ಸ್ ನಂಬರು ಅದೇ ಥರ ನೆಕ್ಸ್ಟು ಅವನದು ಎಷ್ಟು ಮಾ ಅವ್ನ ಹೆಸರು ಯಾವುದು ನೆಕ್ಸ್ಟು ಅದೇ ಥರ ಅವನ್ನ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಹಿಂಗೆ ಆ್ಯಡ್ ಮಾಡ್ಕೊತಾ ಹೋಗ್ತಿದ್ದೀನಿ ನೋಡಿ ಸೊ ಈಗ ನೀವು ಅಬ್ಸರ್ವ್ ಮಾಡಿದ್ದೀರಲ್ಲ ಸೊ ಇಲ್ಲಿ ನಾನು ಏನು ಕೆಳಗಡೆ ಎಂಟರ್ಸ್ ಎಂಟ್ರಿ ಮಾಡ್ಕೊಂಡು ಹೋಗ್ತಿದ್ದೀನಿ ನಂಬರ್ ಆಗಿರ್ಬೋದು ಆಲ್ಫಬೆಟ್ ಆಗಿರ್ಬೋದು ಅದು ನಾವು ಮೇಲುಗಡೆ ಏನು ಫಾರ್ಮ್ಯಾಟ್ ಇದೆಯಲ್ಲ ಫಾರ್ಮ್ಯಾಟ್ ಅಂತಂದರೆ ಅದು ಬೋಲ್ಡ್ ಆಗಿರ್ಬೋದು ಅಥವಾ ಏನಾದರೂ ನಾವು ಫಾಂಟ್ ಸ್ಟೈಲ್ ಏನಾದರೂ ಇರ್ ಇರ್ಬೋದು ಅದು ಯಾವುದು ಈ ಥರ ಇಲ್ಲ ಅಥವಾ ಬ್ಯಾಕ್ಗ್ರೌಂಡ್ ಕಲರ್ ಆಗಿರ್ಬೋದು ಅದು ಯಾವುದು ಈ ಥರ ನಾವೇನು ಬ ಮೇಲ್ಗಡೆ ಇದೆ ಅದು ಕೆಳಗಡೆ ಬರ್ತಾ ಇಲ್ಲ ಕರೆಕ್ಟಾ ಸೊ ನಾವು ಈ ಥರ ಒಂದು ರೋ ಆ್ಯಡ್ ಮಾಡ್ಕೊಳ್ತಾ ಹೋದರೆ ಸೊ ನಾವು ಯಾವುದು ಹಿಂದೆಗಡೆ ಫಾರ್ಮ್ಯಾಟ್ ಅಥವಾ ನಾವು ಲಾಸ್ಟ್ ಟೇಬಲಲ್ಲಿ ಏನು ಫಾರ್ಮ್ಯಾಟ್ ಕೊಟ್ಟಿರ್ತೀವಿ ಅದು ಅಪ್ಲೈ ಆಗೋಲ್ಲ ಸೊ ನಮಗೆ ಅಪ್ಲೈ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ನಿಮಗೆ ಫೈವ್ ಲಾಸ್ಟು ನಮ್ಮ ಟೇಬಲ್ನಲ್ಲಿ ಲಾಸ್ಟ್ ರೋಗೆ ನಾವು ನಮ್ಮ ಒಂದು ಸೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು ಆ ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ನಿಮಗೆ ಕಾಣಿಸ್ತಾ ಇದೆ ರೋ ಅಂತ ಸೊ ಈ ರೋ ಅಲ್ಲಿ ಇನ್ಸರ್ಟ್ ರೋಸ್ ಎಬೌವ್ ಇನ್ಸರ್ಟ್ ರೋಸ್ ಬಿಲೋ ಅಂತ ಇದೆ ಸೊ ಮತ್ತೆ ಸಾಕಷ್ಟು ಆಪ್ಷನ್ ಇದೆ ಇಲ್ಲೂ ಕೂಡ ಸೊ ಇವಾಗ ನಮ್ಗೆ ಬೇಕಾಗಿರೋ ಆಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಇನ್ಸರ್ಟ್ ರೋ ಎಬೌವ್ ಅಂತಂದರೆ ನಾನು ಇರೋ ಈ ಸೆಲ್ಗಿಂತ ಇನ್ನೂ ಒಂದು ರೋನ ಮೇಲ್ಗಡೆ ಹಾಕೋದು ಇನ್ಸರ್ಟ್ ರೋ ಬಿಲೋ ಅಂದರೆ ನನ್ನ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ ಈ ಸೆಲ್ ಅಥವಾ ರೋ ಆ ರೋಗೆ ಕೆಳಗಡೆ ಇನ್ನೊಂದು ರೋನ ಆ್ಯಡ್ ಮಾಡೋದು ಅಂತ ಸೊ ಹಾಗಾಗಿ ನಾವು ಎಲ್ಲಿ ನಮ್ಮ ಒಂದು ಪಾಯಿಂಟನ್ನು ಇಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಾವು ರೋನ ಇನ್ಸರ್ಟ್ ಮಾಡೋದಕ್ಕೆ ಅಥವಾ ಡಿಲೀಟ್ ಮಾಡೋದಕ್ಕೆ ಸೊ ಈಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾವುದು ಲಾಸ್ಟು ಬಿಕಾಸ್ ನಾನು ಕೆಳಗಡೆ ಆ್ಯಡ್ ಮಾಡ್ತಾ ಬರಬೇಕು ಸೊ ಇಲ್ಲಿಗೆ ಬಂದು ನಾನು ರೋ ಬಿಲೋ ಕೆಳಗಡೆ ಆ್ಯಡ್ ಮಾಡಬೇಕಲ್ವ ಸೊ ಬಿಲೋ ಅಂತ ಕೊಟ್ಟಿದ್ದ ತಕ್ಷಣ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತಾ ನನಗೆ ಮೇಲ್ಗಡೆ ಏನು ಫಾರ್ಮ್ಯಾಟ್ ಇತ್ತು ಬ್ಯಾಗ್ರೌಂಡ್ ಆಗಿರ್ಬೋದು ಕಲರ್ ಆಗಿರ್ಬೋದು ಟೆಕ್ಸ್ಟ್ ಫಾಂಟ್ ಆಗಿರ್ಬೋದು ಅದರದ್ದು ಸ್ಟೈಲ್ ಆಗಿರ್ಬೋದು ಎಲ್ಲನೂ ಅದೇ ಬರ್ತಾ ಬರ್ತೆ ಅದೇನೇ ಇರುತ್ತೆ ಸೊ ನೋಡಿ ಇವಾಗ ನಾನು ಸಿಕ್ಸ್ ನೆಕ್ಸ್ಟು ಆಲ್ ನೆಕ್ಸ್ಟ್ ಯಾವುದು ಆಲ್ಫಾಬೆಟ್ ಕೊಡ್ತೀನಿ ಅದಾದಮೇಲೆ ನಂಬರ್ಸ್ ಹಾಕ್ತಾ ಹೋಗ್ತೀನಿ ಸೊ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಇವಾಗ ಡಿಫ್ರೆನ್ಸು ನಾನು ಲಾಸ್ಟ್ ಟೈಮ್ ಸುಮ್ಮನೆ ರೋ ಆ್ಯಡ್ ಮಾಡಿದೆ ಅದ್ರ ಕೆಳಗಡೆ ಬರೆದಾಗ ಹಿಂಗಾಯಿತು ಇವಾಗ ಆ್ಯಡ್ ರೋ ಅಂತ ಕೊಟ್ಬಿಟ್ಟು ಇನ್ಸರ್ಟ್ ಮಾಡಿಕೊಂಡು ರೋನ ಅದರೊಳಗಡೆ ಎಂಟ್ರೀಸ್ ಮಾಡ್ಕೊತ ಬಂದಾಗ ಏನು ಡಿಫ್ರೆನ್ಸ್ ಆಯಿತು ಅಂತ ಸೊ ಈ ಥರ ವಿಷಯಕ್ಕೆ ನಾವು ಆ್ಯಡ್ ಮತ್ತು ಆ್ಯಡ್ ಅಥವಾ ಡಿಲೀಟ್ ಅಥವಾ ಕಾಲಮ್ ಆಗಿರ್ಬೋದು ರೋ ಆಗಿರ್ಬೋದು ಬೇಕಾಗಿರೋದು ಆಪ್ಷನ್ನು ಸೊ ಅದೇ ಥರ ಇನ್ನೊಂದು ನಿಮಗೆ ಕೆಳಗಡೆ ಬೇಕು ಅಂದರೆ ಲಾಸ್ಟ್ ರೋನ ಸೆಲೆಕ್ಟ್ ಮಾಡ್ಕೊತೀವಿ ಇನ್ಸರ್ಟ್ ರೋ ಬಿಲೋ ಅಂತ ಕೊಟ್ಟರೆ ಇನ್ನೊಂದು ಸೇಮ್ ಅದೇ ಥರ ಇನ್ಸರ್ಟ್ ಆಗುತ್ತೆ ಇಫ್ ಇನ್ ಕೇಸ್ ನಾವು ಮಧ್ಯದಲ್ಲಿ ಯಾವುದೋ ಹೆಸರು ಮಿಸ್ ಮಾಡಿಬಿಟ್ಟಿರ್ತೀವಿ ಈಗ ನನಗೆ ಫೈವ್ ಮತ್ತು ಸಿಕ್ಸ್ ಮಧ್ಯದಲ್ಲಿ ಬೇಕು ಅಂದರೆ ನಾನು ಫೈವ್ ಇಟ್ಕೊಂಡು ಈಗ ಹೇಳಿ ಏನಾಗುತ್ತೆ ಅಂತ ನಾನು ಇನ್ಸರ್ಟ್ ಬಿಲೋ ಕೊಟ್ಟರೆ ಫೈವ್ ಕೆಳಗಡೆ ಬರುತ್ತೆ ಅದೇ ಥರ ನಾನು ಸಿಕ್ಸಲ್ಲಿ ಇದ್ಕೊಂಡು ಎಬೋವ್ ಅಂತ ಕೊಟ್ಟರೆ ಸಿಕ್ಸ್ ಮೇಲುಗಡೆ ಬರುತ್ತೆ ಸೊ ನಾನು ಸಿಕ್ಸಲ್ಲಿ ಇದ್ದುಕೊಂಡು ಎಬೋವ್ ಅಂತ ಕೊಡ್ತೀನಿ ಸೊ ಸಿಕ್ಸ್ ಮೇಲ್ಗಡೆ ಬರುತ್ತೆ ಸೊ ಫೈವ್ ಮತ್ತು ಸಿಕ್ಸ್ ಮಧ್ಯದಲ್ಲಿ ನಮಗೆ ಒಂದು ರೋ ಬಂದು ಇನ್ಸರ್ಟ್ ಆಗುತ್ತೆ ಸೊ ಈಗ ಅರ್ಥ ಆಗ್ತಾ ಇದೆ ಅಲ್ಲ ನಿಮಗೆ ಕಾನ್ಸೆಪ್ಟು ಹಿ ಹಿಂಗೆ ಇನ್ಸರ್ಟ್ ಮಾಡೋದು ಇನ್ಸರ್ಟ್ ಮಾಡಬೇಕಂದ್ರೆ ನಾವು ಎಲ್ಲಿ ಎಲ್ಲಿಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೇಮ್ ಅದೇ ಕಾನ್ಸೆಪ್ಟ್ನಲ್ಲೇ ಕಾಲಮ್ ಕೂಡ ಇದೆ ಸೊ ಇವಾಗ ಇಲ್ಲೆಲ್ಲ ತುಂಬ ನಿಮಗೆ ಕಾಲಮ್ಸ್ ಹಾಕಿದ್ದೀನಿ ಸಬ್ಜೆಕ್ಟ್ಸ್ದು ಸೊ ಇವಾಗ ನನಗೆ ಟೋಟಲ್ ಪಕ್ಕದಲ್ಲಿ ನನಗೆ ಇನ್ನೊಂದು ಕಾಲಮ್ ಹಾಕಬೇಕಾಗಿದೆ ಸೊ ಅದು ಪರ್ಸೆಂಟೇಜ್ ಅಂತಂದರೆ ಎಷ್ಟು ಪರ್ಸೆಂಟ್ ಬಂದಿದ್ದಾನೆ ಆ ಪರ್ಟಿಕ್ಯುಲರ್ ಹುಡುಗ ಎಲ್ಲ ಸಬ್ಜೆಕ್ಟು ಸೇರಿ ಟೋಟಲ್ ಪಕ್ಕದಲ್ಲಿ ಬೇಕು ಅಂದಾಗ ನಾನು ರೋ ಪಕ್ಕದಲ್ಲೇ ಇನ್ನೊಂದು ಆಪ್ಷನ್ ಇದೆ ಅದು ಯಾವುದು ಕಾಲಮ್ಸ್ ಆ ಕಾಲಮ್ಸಲ್ಲಿ ಇನ್ಸರ್ಟ್ ಕಾಲಮ್ ರೈಟ್ ಸೊ ರೈಟ್ ಅಂದರೆ ನನಗೆ ಬಲಕ್ಕೆ ನನಗೆ ಅದು ಕಾಲಮ್ ಬಂದು ಇನ್ಸರ್ಟ್ ಆಗಬೇಕು ಅಂತ ಸೊ ನಾನು ರೈಟ್ ಅಂತ ಕೊಟ್ಟಿದ ತಕ್ಷಣ ಅದು ರೈಟ್ ಸೈಡು ಕಾಲಮ್ ಇನ್ಸರ್ಟ್ ಆಯಿತು ಸೇಮ್ ಅದೇ ಥರ ನೀವು ಸುಮ್ಮನೆ ಇಲ್ಲಿ ಪಕ್ಕದಲ್ಲಿ ಎಂಟ್ರಿ ಮಾಡ್ಕೊಂಡು ಹೋದರೆ ನಿಮಗೆ ಫಾರ್ಮ್ಯಾಟ್ ಅದೇ ಥರ ಸಿಗಲ್ಲ ನೀವು ಈ ಥರ ಬಂದು ಕಾಲಮ್ ಇನ್ಸರ್ಟ್ ಮಾಡಿದ್ರೇ ಫಾರ್ಮ್ಯಾಟು ನಮ್ಗೆ ಯಾವ ಥರ ಬೇಕಿರುತ್ತೆ ಆ ಥರ ಬಿಕಾಸ್ ಅದೇ ಒಂದು ಫಾರ್ಮ್ಯಾಟಲ್ಲಿ ಇದ್ದರೆ ಇದೇ ಒಂದು ಫಾರ್ಮ್ಯಾಟಲ್ಲಿ ಇದ್ದರೆ ನಾವು ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ತಿರೋ ಏನು ಟೇಬಲ್ನ ನಾವು ಇನ್ನೂ ಏನೇನೋ ಎಂಟ್ರಿ ಮಾಡ್ಕೊಂಡು ಹೋಗ್ತಿರ್ತೀವಿ ಅದೇ ಒಂದು ಕಟ್ ಥರ ಇದ್ದರೆ ಇದೇ ಒಂಥರ ಇದ್ದರೆ ಫಾರ್ಮ್ಯಾಟು ಚೆನ್ನಾಗಿ ಕಾಣಲ್ಲ ಮತ್ತು ನಮಗೆ ಕನ್ಫ್ಯೂಷನ್ ಇರುತ್ತೆ ಯಾವುದಿದು ಏನಿದು ಅಂತ ಸೊ ಹಾಗಾಗಿ ನೀವು ಎಂಟ್ರೀಸ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಇದೇ ಥರನೇ ಮಾಡಬೇಕಾಗುತ್ತೆ ಸೊ ಈಗ ಪಕ್ಕಕ್ಕಿನ್ ರೈಟ್ ಆಗಿದೆ ಲೆಫ್ಟಿಗೆ ಬೇಕು ಇವಾಗ ಸೇ ಫಾರ್ ಎಕ್ಸಾಂಪಲ್ ನಂಗೆ ಸೋಷಿಯಲ್ ಮತ್ತು ಹಿಂದಿ ಮಧ್ಯದಲ್ಲಿ ಇನ್ನೊಂದು ಏನೋ ಒಂದು ಕಾಲಮ್ ಇನ್ಸರ್ಟ್ ಮಾಡೋದಿರುತ್ತೆ ಅಂದ್ಕೊಂಡ್ರೆ ಸೊ ನಾನೇನು ಮಾಡ್ತೀನಿ ಯಾವುದು ಪಕ್ಕದಲ್ಲಿ ಬರಬೇಕು ರೈಟಿಗೆ ಬರಬೇಕಾ ಲೆಫ್ಟಿಗೆ ಬರಬೇಕಾ ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಾನು ಲೆಫ್ಟ್ ಅಂತ ಕೊಟ್ಟರೆ ಈ ಕಡೆ ಲೆಫ್ಟ್ ಸೈಡಿಗೆ ಬರುತ್ತೆ ರೈಟ್ ಅಂತ ಕೊಟ್ಟರೆ ರೈಟ್ ಸೈಡಿಗೆ ಕಾಲಮ್ ಒಂದು ಇನ್ಸರ್ಟ್ ಆಗುತ್ತೆ ಸೊ ಇದು ರೋ ಮತ್ತು ಕಾಲಮ್ದು ಇನ್ಸರ್ಟ ಸೊ ಅದೇ ಥರ ಡಿಲೀಟ್ ಮಾಡೋಣ ಇವಾಗ ಹೆಂಗೆ ಮಾಡೋದು ಅಂತ ಸಿ ಸಿಡಿಲೀಟಲ್ಲಿ ಹೆಂಗಂದರೆ ನಾವು ಯಾವ ಕಾಲಮ್ ಅಥವಾ ಯಾವ ರೋ ಡಿಲೀಟ್ ಮಾಡ್ತೀವಿ ಅದನ್ನು ಸೆಲೆಕ್ಟ್ ಮಾಡ್ಕೊತೀವಿ ಇವಾಗ ನನಗೆ ಫೈವ್ ಮತ್ತು ಸಿಕ್ಸ್ ಮಧ್ಯದಲ್ಲಿ ಒಂದು ರೋ ಇದೆ ಅದನ್ನು ನಾನು ಡಿಲೀಟ್ ಮಾಡಬೇಕು ಸೊ ಡಿಲೀಟ್ ಹೆಂಗೆ ಮಾಡ್ತೀನಿ ಅಂದರೆ ಡಿಲೀಟ್ ರೋಸ್ ಅಂತ ಇದೆ ಸೊ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಡಿಲೀಟ್ ರೋಸ್ ಅಂತ ಕೊಡ್ತೀನಿ ಅದು ಡಿಲೀಟ್ ಆಗುತ್ತೆ ಸೊ ನೀವು ಎಲ್ಲ ಅಲ್ಲಿ ಆ ಒಂದು ರೋನಲ್ಲಿರೋ ಪ್ರತಿಯೊಂದು ಸೆಲ್ನೂ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ ನೀವು ಯಾವುದೇ ಒಂದೇ ಒಂದು ಸೆಲ್ ಆ ರೋ ಅಲ್ಲಿ ಒಂದೇ ಒಂದು ಸೆಲ್ ತಗೊಂಡ್ರೂ ಸಾಕಾಗುತ್ತೆ ಅದು ನಮಗೆ ಎಷ್ಟೇ ಕಾಲಮ್ಸ್ ಇದ್ರೂ ಆ ಎಲ್ಲ ಸೆಲ್ಸು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬರೀ ಆ ಒಂದು ಪರ್ಟಿಕ್ಯುಲರ್ ಒಂದು ಸೆಲ್ನ ಇಟ್ಕೊಂಡು ಅದನ್ನು ಡಿಲೀಟ್ ನೋಡಿ ಇವಾಗ ನನ್ನ ಸಿಕ್ಸ್ ಕೆಳಗಡೆ ಇನ್ನೊಂದಿದೆ ಅಲ್ಲ ಅದನ್ನು ನಾನು ಡಿಲೀಟ್ ಮಾಡ್ತೀನಿ ಡಿಲೀಟ್ ರೋಸ್ ಅಂತ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗಿದೆ ಸೊ ಅದೇ ಥರ ಸೇಮ್ ಅಪ್ಲೈಸ್ ಫಾರ್ ಕಾಲಮ್ ಆಲ್ಸೋ ಸೊ ಕಾಲಮಿಗೆ ಬಂದುಬಿಟ್ಟು ನಾನು ಯಾವ ಕಾಲಮ್ ಇವಾಗ ಈ ಕಾಲಮ್ ಹೆಚ್ ಕಾಲಮ್ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಕಾಲಮ್ ಅಂತ ಕೊಟ್ಟರೆ ಅದು ಡಿಲೀಟ್ ಆಗಿದೆ ಸೊ ಈಗ ಅರ್ಥ ಆಗ್ತಾ ಅಲ್ಲ ಡಿಲೀಟ್ ಮಾಡೋದು ಕಾಲಮ್ಸು ಮತ್ತು ರೋಸ್ ಹೆಂಗೆ ಅಂತ ಸೊ ಇದಾದ ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ವಿಷಯ ಹೇಳ್ತೀನಿ ಯಾವುದು ಅಂದರೆ ರೋ ಮತ್ತು ಕಾಲಮ್ದು ಹೈಟ್ ಹೆಂಗೆ ಚೇಂಜ್ ಮಾಡೋದು ಮತ್ತು ಕಾಲಮ್ ಹೆಂಗ್ ಚೇಂಜ್ ಮಾಡೋದು ಅಂತ ಸೊ ಈಗ ರೋದು ಹೈಟ್ ಹೆಂಗೆ ಚೇಂಜ್ ಮಾಡೋದು ಅಂದರೆ ಸೊ ಇದೆಲ್ಲ ಮುಂಚೆನೇ ನಮ್ಮದು ಶೀಟು ಒಂದು ರೋದು ಹೈಟು ಮತ್ತು ಕಾಲಮ್ದು ಹಿಡಿದ್ರನ್ನ ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಆಗಲೇ ಡಿಫಾಲ್ಟಾಗಿ ಸೆಟ್ ಆಗೋಗಿರುತ್ತೆ ಸೊ ಇಲ್ಲಿ ನಮ್ಮದು ಹೆಡ್ಡಿಂಗಿಗೆ ನೀವು ಅಬ್ಸರ್ವ್ ಮಾಡಿದ್ರೆ ಹೆಡ್ಡಿಂಗ್ ರೋ ಜಾಸ್ತಿ ಇದೆ ಬೇರೆ ನಮ್ಮದೆಲ್ಲ ನಂಬರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಹೆಡ್ಡಿಂಗ್ ರೋ ಯಾಕಂತಂದರೆ ನಾನು ಅದರದ್ದು ಫಾಂಟ್ ಸೈಜ್ನ ಜಾಸ್ತಿ ಮಾಡಿದ್ದೀನಿ ಹಾಗಾಗಿ ರೋ ಹೈಟ್ ಕೂಡ ಜಾಸ್ತಿ ಆಗಿದೆ ಅದೇ ಥರ ಇಲ್ಲಿ ನೀವು ಇದಕ್ಕೂ ನೀವು ಜಾಸ್ತಿ ಮಾಡಬೇಕು ಅಂತಂದರೆ ನೀವು ಇಲ್ಲಿ ರೋ ಅಂತ ಬಂದುಬಿಟ್ಟು ರೋ ಹೈಟಲ್ಲಿ ರೋ ಹೈಟ್ಗೆ ಹೋಗಿ ಇಲ್ಲಿ ಪ್ಲಸ್ 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 ಅಂತ ಮಾಡ್ಕೊಂಡು ಹೋದರೆ ಜಾಸ್ತಿ ಆಗ್ತಾ ಇರುತ್ತೆ ಓಕೆ ಅಂತ ಕೊಟ್ಟರೆ ಅದು ನೋಡಿ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ನೀವು ಒಂದೇ ಒಂದು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ರೋ ಅಲ್ಲಿ ನೀವು ಎಷ್ಟೇ ಕಾಲಮ್ಸ್ ಹಾಕಿದ್ರು ಎಂಟೈರ್ ರೋಗೆನೆ ಅದು ಅಪ್ಲೈ ಆಗಿರುತ್ತೆ ಸೊ ಅದೇ ಥರ ನೀವು ಇದು ಒಂದು ಆಪ್ಷನ್ನು ಇಲ್ಲ ಇನ್ನೊಂದು ಯಾವುದು ಅಂದರೆ ನೀವು ಇಲ್ಲಿ ಸೆವೆಂತ್ ಇಲ್ಲಿ ರೋಸ್ ಕಾಣಿಸ್ತಾ ಇದ್ದೆ ನಂಬರ್ಸ್ ಹಾಕಿದ್ದಾರೆ ಸೊ ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ ರೋ ಹೈಟ್ ಅಂತ ಇಲ್ಲೂ ರೈಟ್ ಕ್ಲಿಕ್ಕಲ್ಲಿ ಕೂಡ ನೀವು ಅದೇ ಆಪ್ಷನ್ನೇ ಬರುತ್ತೆ ಈ ಥರನೂ ಚೇಂಜ್ ಮಾಡ್ಕೋಬೋದು ಸೊ ಎಲ್ಲಾನು ಅಪ್ಲೈ ಆಗುತ್ತೆ ಸೊ ಇದಕ್ಕೆ ಮಾಡಬೇಕಂದ್ರೆ ನೀವು ಇಲ್ಲೇ ಬಂದು ಮಾಡಬೇಕು ಇಲ್ಲ ನೀವು ಸಿಂಪಲ್ಲಾಗಿ ಇಲ್ಲಿ ಸೆಲ್ಲಲ್ಲೇ ಬಂದು ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ರೋ ಹೈಟ್ ಅಂತ ಕೊಟ್ಟರೆ ಇಲ್ಲೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಸೇಮ್ ಅಪ್ಲೈಸ್ ಫಾರ್ ಕಾಲಮ್ ವಿಡ್ತ್ ಸೊ ಕಾಲಮ್ ವಿಡ್ತ್ಗೆ ನಾನು ಒಂದು ಸೆಲೆಕ್ಟ್ ಮಾಡ್ಕೊತೀನಿ ಕಾಲಮ್ಮು ಇಲ್ಲಿ ಬಂದು ಕಾಲಮ್ಸಲ್ಲಿ ಕಾಲಮ್ ಅಂತ ಕೊಡ್ತೀನಿ ಪ್ಲಸ್ ಪ್ಲಸ್ ಅಂದರೆ ಜಾಸ್ತಿ ಆಗುತ್ತೆ ಇಲ್ಲಿ ಡಿಫಾಲ್ಟ್ ವ್ಯಾಲ್ಯೂ ಮುಂಚೆ ನನಗೆ ಎಷ್ಟಿತ್ತು ಅಂತ ಹಿಂಗೆ ಡಿಫಾಲ್ಟ್ ಅಂತ ಕೊಟ್ಟರೆ ಅಷ್ಟಕ್ಕೆ ನೀವು ಸೆಟ್ ಆಗಿರುತ್ತೆ ಸೊ ಇದು ಕಾಲಮ್ ಬಿಡ್ತನ ಚೇಂಜ್ ಮಾಡೋವಂತೂ ರೈಟ್ ಇದೇ ಥರ ನೀವು ಇಲ್ಲಿ ಕೆ ಕಾಲಮ್ ಅಲ್ವಾ ನಾನು ಇಲ್ಲಿ ಕೆ ಹತ್ರ ಬಂದ್ಬಿಟ್ಟು ಇಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಲಮ್ ವಿಡ್ತ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ ಸೊ ಅಲ್ಲಿ ಅಲ್ಲಿ ಅಲ್ಲೂ ಕೂಡ ಮಾಡ್ಕೋಬೋದು ಅದೇ ಥರ ನೀವು ಇನ್ಸರ್ಟ್ ಡಿಲೀಟ್ನ ಈ ಥರ ರೈಟ್ ಕ್ಲಿಕ್ಕಲ್ಲೂ ಕಾಲಮ್ಸ್ನ ಮತ್ತು ರೋಸ್ನ ಇನ್ಸರ್ಟ್ ಮಾಡ್ಕೋಬೋದು ಕೆಲವರು ಸಿಂ ಬೇಗ ಆಗೋದಕ್ಕೆ ಈ ಥರ ಮಾಡ್ತಾರೆ ಇಲ್ಲ ನೀವು ಸ್ಟ್ಯಾಂಡರ್ಡ್ ಆಗೇನೇ ಮಾಡ್ತೀವಿ ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಅಂತಂದರೆ ಈ ಥರನೂ ಮಾಡ್ಬೋದು ಇಲ್ಲ ಸಿಂಪಲ್ಲಾಗಿ ಇಲ್ಲೇ ರೈಟ್ ಕ್ಲಿಕ್ ಮಾಡಿ ನೀವು ಇನ್ಸರ್ಟ್ ಕಾಲಮ್ ಇನ್ಸರ್ಟ್ ರೋ ಈಗ ನೋಡಿ ಇಲ್ಲಿ ಇನ್ಸರ್ಟ್ ಕಾಲಮ್ ಇನ್ಸರ್ಟ್ ರೋ ಅಂತ ಕೊಟ್ಟೆ ಎಂಟೈರ್ ರೋ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟರೆ ಇನ್ನೊಂದು ರೋ ಇನ್ಸರ್ಟ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಎಂಟೈರ್ ರೋ ಸೆಲೆಕ್ಟ್ ಮಾಡ್ಕೋಬೇಕಾ ಹೇಗೆ ಅಂತ ಸೊ ಹಾಗಾಗಿ ಸಿಂಪಲ್ಲಾಗೆ ಕನ್ಫ್ಯೂಷನ್ ಇಲ್ಲದೆ ನೀವು ಇಲ್ಲಿ ಬಂದು ಇಲ್ಲೇ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲೇ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲೇ ಇನ್ಸರ್ಟ್ ರೋಸ್ ಅಂತ ಕೊಡಿ ಯಾಕಂದರೆ ಇಲ್ಲಿ ಸಿಂಪಲ್ಲಾಗೆ ಕೊಟ್ಟಿದ್ದಾರೆ ಬೌನಾ ಬಿಲೋನಾ ಅಂತ ಕನ್ಫ್ಯೂಷನ್ ಇರೋಲ್ಲ ನೀವೇನಾದರೂ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಕೊಟ್ಟು ಕೇಳಿದ್ರೆ ಇಲ್ಲಿ ತುಂಬ ಶಿಫ್ಟ್ ಡೌನ್ ರೈಟ್ ಎಂಟೈರ್ ಕಾಲಮ್ ಹಾಕ್ಬೇಕಾ ಬೇಕಾ ಅಂತೆಲ್ಲ ಕೇಳುತ್ತೆ ಸೊ ಇಲ್ಲೂ ನೀವು ಮಾಡ್ಕೊತೀರಾ ಅಂದರೂ ಮಾಡ್ಕೋಬೋದು ಆಪ್ ಎಲ್ಲ ಆಪ್ಷನ್ ಒಂದೇ ಇರುತ್ತೆ ಎರಡು ವಿಧಾನ ಹೇಳ್ಕೊಟ್ಟಿದ್ದೀನಿ ನಾವು ಜಾಸ್ತಿ ಸಜೆಸ್ಟ್ ಮಾಡೋದು ಅಂದರೆ ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಟೂಲ್ ಬಾರ ಅಲ್ಲೇ ಚೇಂಜ್ ಮಾಡ್ಕೊಳ್ಳಿ ಬಿಕಾಸ್ ರೈಟ್ ಕ್ಲಿಕ್ಕಲ್ಲಿ ಸಮ್ಟೈಮ್ಸ್ ಕನ್ಫ್ಯೂಷನ್ಸ್ ಆಗಬಹುದು ಓಕೆ ಸೊ ಎರಡು ಥರನೂ ಹೇಳಿಕೊಟ್ಟಿದ್ದೀನಿ ನಾನು ರೂಮ್ ಕಾಲಮ್ನೆಲ್ಲ ಇನ್ಸರ್ಟ್ ಮಾಡೋದು ನಿಮಗೆ ಯಾವುದು ಈಸಿ ಆಗುತ್ತೆ ಅನುಕೂಲ ಆಗುತ್ತೆ ಮಾಡೋದಕ್ಕೆ ನೀವು ಅದನ್ನು ಟ್ರೈ ಮಾಡಿ ನಾವು ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಸಾಕಷ್ಟು ಕ್ಯಾಲ್ಸಿ ಬಗ್ಗೆ ಹೇಳೋಂಥ ಮಾಹಿತಿ ತುಂಬ ಇದೆ ಸೊ ಹಾಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಕಲ್ತ್ಕೊಳ್ಳಿ ನೀವು ಪ್ರ್ಯಾಕ್ಟೀಸ್ ಮಾಡಿ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನೋಡೋದಕ್ಕೆ